ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡಿರೋ ಎಷ್ಟೊಂದು ಜನ ಅಭ್ಯರ್ಥಿಗಳಿಗೆ ಕಾಡು ಅಂತ ಒಂದು ಕಾಮನ್ ಕ್ವೆಶ್ಚನ್ ಇದು. ಏನದು ಅಂದ್ರೆ ಪಿ ಎಸ್ ಐ ನೋಟಿಫಿಕೇಶನ್ ಯಾವಾಗ, ಪಿ ಎಸ್ ಐ ಆಗೋದು ಹೇಗೆ, ಪಿ ಎಸ್ ಐ ಆದ ನಂತರ ಇನ್ನ ಓದ್ಬೋದಾ, ಆಮೇಲೆ ಪಿ ಎಸ್ ಐ ಆದ ನಂತರ ಪ್ರಮೋಷನ್ಗಳು ಏನೇನಿದೆ, ಯಾವ ಲೆವೆಲ್ ತನಕ ಹೋಗ್ಬೋದು, ಇದೆಲ್ಲ ಕಾಮನ್ ಕ್ವೆಶನ್ ಎಲ್ಲ ಅಭ್ಯರ್ಥಿಗಳಿಗೂ ಕಾಡ್ತಾ ಇರುತ್ತೆ. ಸೊ ಎಲ್ಲ ಕ್ವೆಶನ್ಗಳಿಗೂ ಹಿಂದೆ ನಾವು ಫುಲ್ ಸ್ಟಾಪ್ ಇಡ್ತೀವಿ. ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ತೆ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಾನು ಎಲ್ಲ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಉತ್ತರಿಸ್ತೀನಿ. ಸೊ ತಡನೆ ಮಾಡದೆ ಶುರು ಮಾಡೋಣ. ಮೊದಲನೇದಾಗಿ ಐ ವಿಲ್ ಬಿ explaining the recruitment process of a sub-inspector in Karnataka State Police Department. Remember, dear candidates, Karnataka Police Ilake annodu ondu pratishthita ilake idi bharatadalli. This was established on 1st November 1965. 1965 ನವೆಂಬರ್ ಫಸ್ಟ್ ಅಂದು ಈ ಒಂದು ಇಲಾಖೆ ಸ್ಥಾಪನೆ ಆಗಿದೆ. ಈ ಒಂದು ಇಲಾಖೆ ನ ವರ್ಣಿಸೋದಕ್ಕೆ ಪದಗಳೇ ಸಾಲದು. ಸೊ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಆಕಾಂಕ್ಷಿಗಳಿಗೆ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ಹೌ ಟು ಬಿಕಮ್ ಅ ಸಬ್ ಇನ್ಸ್ಪೆಕ್ಟರ್, ಎಲಿಜಿಬಿಲಿಟಿ ಏನು, ಏನೇನು ಇರಬೇಕು. ಫಸ್ಟ್ ಥಿಂಗ್, ನೀವು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂದರೆ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಸಿಟಿಸನ್ ಆಫ್ ಇಂಡಿಯಾ ಆಗಿದ್ರೆ ಸಾಕು, ಭಾರತದ ಪೌರತ್ವ ಇದ್ರೆ ಸಾಕು. ಆಮೇಲೆ ಕ್ಯಾಂಡಿಡೇಟ್ ಶುಡ್ ಬಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಹೆಲ್ತಿ. ಇದನ್ನ ಅವರು ಟೆಸ್ಟ್ ಮಾಡ್ತಾರೆ, ಮೆಂಟಲಿ ಹೆಲ್ತಿ ಆಗಿದಾನ, ಫಿಸಿಕಲಿ ಹೆಲ್ತಿ ಆಗಿದಾನ ಅಂತ. ಇದು ಪ್ರೋಸೆಸ್ನಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಮೂವಿಂಗ್ ಆನ್, ವಾಟ್ ದಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ಎಷ್ಟೊಂದು ಜನ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನಲ್ಲೇ ಫೇಲ್ ಆಗ್ತಾರೆ. ಒಂದು ತಿಳ್ಕೊಳ್ಳಿ, ಮೆನ್ಗೆ ಬೇರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ವಿಮೆನ್ಗೆ ಬೇರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಪುರುಷರಿಗೆ ಹೈಟು ಮಿನಿಮಮ್ 168 ಸೆಂಟಿಮೀಟರ್ಸ್ ಇರಬೇಕು, ಕನಿಷ್ಠ ಅಂದರೆ 168 ಸೆಂಟಿಮೀಟರ್ಗಳಿರಬೇಕು. ಹಾಗೂ ಚೆಸ್ಟ್ ಸರ್ಕಂಫರೆನ್ಸ್, ಎದೆಯ ಸುತ್ತಳತೆ ಬಂದ್ಬಿಟ್ಟು 86 ಸೆಂಟಿಮೀಟರ್ ಇರಬೇಕು. ವಿತ್ ಎಕ್ಸ್ಪ್ಯಾನ್ಷನ್, ಅನ್ಎಕ್ಸ್ಪ್ಯಾಂಡೆಡ್ ಆಗಿದ್ದಾಗ, ಹಂಗಂದ್ರೆ ಅಗಲ್ಸದೇ ಇದ್ದಾಗ 86 ಆಗಿರಬೇಕು. ವೆನ್ ಇಟ್ ಈಸ್ ಎಕ್ಸ್ಪ್ಯಾಂಡೆಡ್, ಯು ಶುಡ್ ಎಕ್ಸ್ಪ್ಯಾಂಡ್ ಇಟ್ ವಿತ್ 5 ಸೆಂಟಿಮೀಟರ್, ಮಿನಿಮಮ್ 5 ಸೆಂಟಿಮೀಟರ್. ಆ್ಯಂಡ್ ಫಾರ್ ವಿಮೆನ್ ಕ್ಯಾಂಡಿಡೇಟ್ಸ್, ತುಂಬ ಜನ ವಿಮೆನ್ ಕ್ಯಾಂಡಿಡೇಟ್ಸ್ ಕೇಳೋದು ಮಿನಿಮಮ್ ಹೈಟ್ ಎಷ್ಟಿರಬೇಕು ಅಂತ. ವಿಮೆನ್ ಕ್ಯಾಂಡಿಡೇಟ್ಸ್ ಮಿನಿಮಮ್ 157 ಸೆಂಟಿಮೀಟರ್ ಇರಬೇಕು. ಹಾಗೂ ಅವರು ಮಿನಿಮಮ್ ವೆಯ್ಟ್ ಆಗಿ 45 ಕೆಜಿಸ್ ಇರಬೇಕು, ಕನಿಷ್ಠ ಅಂದರೂ 45 ಕೆಜಿ ಇರಬೇಕು. ಇವಿಷ್ಟು ಇದ್ರೆ ಯು ಆರ್ ಆಲ್ ಸೆಟ್ ಟು ಬಿಕಮ್ ಅ ಪಿ ಎಸ್ ಐ. ಸೊ ಮೂವಿಂಗ್ ಆನ್, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆದಮೇಲೆ ನೆಕ್ಸ್ಟು ವಯೋಮಿತಿನ ನೋಡ್ಕೊಳ್ಳೋಣ. ವಯೋಮಿತಿ ಡೈರೆಕ್ಟ್ ಕ್ಯಾಂಡಿಡೇಟ್ಗೆ, ಹಂಗಂದ್ರೆ ಡೈರೆಕ್ಟಾಗಿ ಪೊಲೀಸ್ ಸರ್ವಿಸೇ ಇಲ್ದಲೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸನೇ ಮಾಡದಲೆ, ಇತ್ತೀಚೆಗಷ್ಟೇ ಡಿಗ್ರಿ ಮುಗಿಸಿ ಯಾವುದೋ ಕೆಲಸ ಮಾಡ್ತಾ ಇರೋವಂಥ ಅಭ್ಯರ್ಥಿಗಳಿಗೆ ಡೈರೆಕ್ಟ್ ಕ್ಯಾಂಡಿಡೇಟ್ ಅನ್ಬೋದು. ಇವರಿಗೆ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ ಜಿ ಎಮ್ಗೆ 30 ವರ್ಷ ಆಗಿದರೆ, ಎಸ್ ಸಿ ಎಸ್ ಟಿ ಹಾಗೂ ಓ ಬಿ ಸಿಗೆ 32 ವರ್ಷ ಆಗಿರುತ್ತೆ. ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್, ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್, ಯಾರ್ಯಾರಿಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೋ ಇವರೆಲ್ಲ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಆಗ್ತಾರೆ. ಇವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ ಸಾಮಾನ್ಯ ವರ್ಗಕ್ಕಾಗಿದ್ರೆ 40 ವರ್ಷ ಎಸ್ ಸಿ ಎಸ್ ಟಿ ಓ ಬಿ ಸಿಗೆ ಆಗಿದೆ. ಸೊ ಇದರೊಳಗೆ ನಿಮ್ಮ ಏಜ್ ಬ್ರ್ಯಾಕೆಟ್ ಇದ್ರೆ ಖಂಡಿತನೂ ನೀವು ಪಿ ಎಸ್ ಐಗೆ ಅಪ್ಲೈ ಮಾಡ್ಬೋದು. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಏನೇನು ಬೇಕು, ವಿದ್ಯಾರ್ಹತೆ ಏನೇನು ಬೇಕು, ನಿಮಗೆ ಯಾವುದೇ ಒಂದು ಡಿಗ್ರಿ ಇದ್ದರೂ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಆ ಒಂದು ಯೂನಿವರ್ಸಿಟಿ, ನೀವು ಯಾವ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಿಂದ ನೀವು ಪದವಿ ಪಡ್ಕೊಳ್ತಾ ಇದ್ದೀರೋ ಅದು ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರಬೇಕು. ಇಟ್ ಶುಡ್ ಬಿ ಅಪ್ರೂವ್ಡ್ ಬೈ ಯು ಜಿ ಸಿ. ಆ್ಯಂಡ್ ಆಲ್ಸೋ ತುಂಬ ಜನ ಕ್ಯಾಂಡಿಡೇಟ್ಸ್ ಕೇಳುವಂಥ ಒಂದು ಕಾಮನ್ ಕ್ವೆಶ್ಚನ್ ಇದು, ಸರ್ ನಾವು ಓಪನ್ ಯೂನಿವರ್ಸಿಟಿಯಿಂದ ಓದಿ ಡಿಗ್ರಿ ಪಡ್ಕೊಂಡಿದ್ದೀವಿ, ನಾವು ಅಪ್ಲೈ ಮಾಡ್ಬೋದಾ? ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು, ಇನ್ ಕೇಸ್ ದ ಓಪನ್ ಯೂನಿವರ್ಸಿಟಿ ಈಸ್ ರೆಕಗ್ನೈಸ್ಡ್ ಬೈ ಯು ಜಿ ಸಿ. ಯು ಜಿ ಸಿಯಿಂದ ಮಾನ್ಯತೆ ಪಡೆದಿದ್ರೆ ನೀವು ಓದಂಥ ಓಪನ್ ಯೂನಿವರ್ಸಿಟಿ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಥಿಂಗ್, ಟ್ರೈನಿಂಗ್ ಆ್ಯಂಡ್ ಪೇ ಸ್ಕೇಲ್. ಸೊ ಇವಾಗ ನಿಮಗೆ ಫಸ್ಟು ಸ್ಯಾಲ್ರಿ ಎಷ್ಟು ಬರುತ್ತೆ, ಹಾಗೂ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ಟ್ರೈನಿಂಗ್ ಎಲ್ಲಿರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಟ್ರೈನಿಂಗು ನಿಮಗೆ 12 ತಿಂಗಳು ಕಡ್ಡಾಯ ಟ್ರೈನಿಂಗ್ ಇರುತ್ತೆ, 2 ಜಾಗಗಳಲ್ಲಿರುತ್ತೆ. ಅದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿರೋದು, ಅಥವಾ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಕಲಬುರ್ಗಿ, ಅಥವಾ ಡಿಪಾರ್ಟ್ಮೆಂಟ್ನವರು ಡಿಸೈಡ್ ಮಾಡಿರುವಂಥ ಯಾವುದೇ ಜಾಗದಲ್ಲಿ ಆಗ್ಬೋದು. ಯೂಶ್ವಲಿ ಮೈಸೂರು ಹಾಗೂ ಕಲಬುರ್ಗಿ ಇವೆರಡು ಜಾಗದಲ್ಲೇ ಆಗುತ್ತೆ. ಹಾಗೂ ಪೇ ಸ್ಕೇಲ್, ಔರಾದ್ಕರ್ ರಿಪೋರ್ಟ್ ಜಾರಿಗೆ ಬಂದ ಮೇಲೆ ಪೊಲೀಸ್ ಇಲಾಖೆಗೆ ಸ್ವಲ್ಪ ಸ್ಯಾಲ್ರಿ ಅನ್ನೋದು ಜಾಸ್ತಿ ಆಗಿದೆ. ಬೇಸಿಕ್ಕು 37,900 ಸ್ಟಾರ್ಟ್ ಆಗುತ್ತೆ. ಸೊ ಇನಿಷಿಯಲಿ ನಿಮಗೆ ಇನ್ ಹ್ಯಾಂಡು ಮಿನಿಮಮ್ ಅಂದರೂ 50,000 ಬರ್ತಾ ಇರುತ್ತೆ ಮಿನಿಮಮ್.
ಮಿನಿಮಮ್ ಅಂದ್ರೆ 50,000 ಬರ್ತಾ ಇರುತ್ತೆ ಸೊ ಮೂವಿಂಗ್ ಆನ್ ಸ್ಟೇಜಸ್ ಇನ್ ಎಕ್ಸಾಮ್ ಈ ಒಂದು ಪರೀಕ್ಷೆಯಲ್ಲಿ ಯಾವ್ಯಾವ ಘಟ್ಟಗಳಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲನೇದಾಗಿ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ ಎಂಡ್ಯೂರೆನ್ಸ್ ಟೆಸ್ಟ್ ಅಂದರೆ ಏನು ಅದರಲ್ಲಿ ಏನೇನು ಮಾಡಬೇಕು ನಾನು ಫರ್ದರ್ ಆನ್ ಹೇಳ್ತೀನಿ ನೆಕ್ಸ್ಟು ರಿಟರ್ನ್ ಟೆಸ್ಟ್ ಇರುತ್ತೆ ಈ ಒಂದು ರಿಟರ್ನ್ ಟೆಸ್ಟ್ನಲ್ಲಿ ಎರಡು ಪೇಪರ್ ಇರುತ್ತೆ ಪೇಪರ್ 1 50 ಮಾರ್ಕ್ಗಿರುತ್ತೆ ಪೇಪರ್ 2 150 ಮಾರ್ಕ್ಗಿರುತ್ತೆ ಹಾಗೂ ಕೊನೆಯ ಒಂದು ಹಂತವಾಗಿ ಮೆಡಿಕಲ್ ಟೆಸ್ಟ್ ಇರುತ್ತೆ ಸೊ ಇವೆಲ್ಲದನ್ನು ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮೂವನಾಗೋಣ ಫಸ್ಟು ಎಂಡ್ಯೂರೆನ್ಸ್ ಟೆಸ್ಟ್ ಎಂಡ್ಯೂರೆನ್ಸ್ ಟೆಸ್ಟಿಗೆ ಬಂದರೆ ಮೆನ್ನಿಗೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ವಿಮೆನ್ ಇನ್ ಸರ್ವಿಸ್ ಎಕ್ಸೋಲ್ಜರ್ಗೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಸೊ ಮೆನ್ನಿಗಿರೋಂಥ ಸ್ಟ್ಯಾಂಡರ್ಡ್ಗಳೇನು ಅಂದರೆ ನೀವು 1600 ಮೀಟರ್ನ 7 ನಿಮಿಷದಲ್ಲಿ ಓಡಬೇಕು ಹಾಗೂ ಲಾಂಗ್ ಜಂಪ್ 3.8 ಮೀಟರ್ಸ್ಗಿಂತ ಜಾಸ್ತಿ ನೀವು ಹಾರಬೇಕು ಇದಕ್ಕೆ ನಿಮಗೆ 3 ಅವಕಾಶ ಇರುತ್ತೆ ಹಾಗೂ ಹೈ ಜಂಪ್ನ 1.2 ಮೀಟರ್ಸ್ ಹೈ ನೀವು ಹಾರಬೇಕು ಇದಕ್ಕೂ ಅಷ್ಟೇ 3 ಚಾನ್ಸ್ ಇರುತ್ತೆ ನೀವು ಇದರ್ ಲಾಂಗ್ ಜಂಪ್ ಮಾಡಬೇಕು ಆರ್ ಹೈ ಜಂಪ್ ಮಾಡಬೇಕು ಇದಾದ ನಂತರ ಮುಂದಿನ ಹಂತ ಬಂದ್ಬಿಟ್ಟು ಶಾರ್ಟ್ ಬುಟ್ ಬಾಲ್ ನೀವು 16 pound ಬಾಲ್ ಹಂಗಂದರೆ 7.26 kg ತೂಕವಿರುವಂತಹ ಒಂದು ಚೆಂಡನ್ನು ನೀವು 5.60 ಮೀಟರ್ಸ್ಗಿಂತ ಜಾಸ್ತಿ 3 ಅವಕಾಶದಲ್ಲಿ ಎಸೆಯಬೇಕು ಈ ಮೂರನ್ನು ನೀವು ಕ್ಲಿಯರ್ ಮಾಡಿದ್ರಿ ಅಂದರೆ ನಿಮ್ಮ ಒಂದು ಎಂಡ್ಯೂರೆನ್ಸ್ ಟೆಸ್ಟ್ ಕ್ಲಿಯರ್ ಇದು ಮೆನ್ನಿಗಾಯಿತು ಅದೇ ವಿಮೆನ್ನಿಗೆ ಹೇಳೋದಾದರೆ ವಿಮೆನ್ನು ಅಥವಾ ಇನ್ ಸರ್ವಿಸ್ ಅಥವಾ ಎಕ್ಸ್ ಸೋಲ್ಜರ್ ಈ ಮೂರು ಜನ 400 ಮೀಟರ್ ಓಟನ 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಅದು 400 ಮೀಟರ್ದು ಟ್ರ್ಯಾಕ್ ಆಗಿರುತ್ತೆ ಮೆನ್ ಆಗಿದ್ರೆ ಅದು 4 ರೌಂಡ್ ಓಡಬೇಕು ಅವಾಗ 1600 ಮೀಟರ್ ಆಗಿರುತ್ತೆ ಅದೇ ವಿಮೆನ್ ಆಗಿದ್ರೆ 400 ಮೀಟರ್ನ 2 ನಿಮಿಷದಲ್ಲಿ ಓಡಬೇಕು ಹಾಗೂ ವಿಮೆನ್ ಲಾಂಗ್ ಜಂಪು 2.5 ಮೀಟರ್ಗಿಂತ ಜಾಸ್ತಿ ಹಾರಬೇಕು ಹೈ ಜಂಪು 0.9 ಮೀಟರ್ಸ್ಗಿಂತ ಜಾಸ್ತಿ ಹಾರಬೇಕು ಇದಕ್ಕೆ ನಿಮಗೆ 3 ಅವಕಾಶ ಇರುತ್ತೆ ಈದರ್ ಲಾಂಗ್ ಜಂಪ್ ಆರ್ ಹೈ ಜಂಪ್ ಇವೆರಡರಲ್ಲಿ ಯಾವುದರಲ್ಲಾದರೂ ನೀವು ಉತ್ತೀರ್ಣರಾಗಬೇಕು ಆಮೇಲೆ ಶಾರ್ಟ್ ಪುಟ್ ನೀವು 4 kg ತೂಕದ ಒಂದು ಚೆಂಡನ್ನು 3.80 ಮೀಟರ್ಸ್ಗಿಂತ ಜಾಸ್ತಿ ಎಸಿಬೇಕು ಇದಕ್ಕೂ ಅಷ್ಟೇ ನಿಮಗೆ 3 ಅವಕಾಶ ಇರುತ್ತೆ ಸೊ ಮೂವಿಂಗ್ ಆನ್ ರಿಟರ್ನ್ ಟೆಸ್ಟ್ ಇರುತ್ತೆ ಸೊ ಈ ರಿಟರ್ನ್ ಟೆಸ್ಟ್ ಏನು ಅಂತ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ರಿಟರ್ನ್ ಟೆಸ್ಟ್ನಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ 2 ಪೇಪರ್ ಇರುತ್ತೆ ಒಂದು ಪೇಪರ್ 1 ಇನ್ನೊಂದು ಪೇಪರ್ 2 ಸೊ ಪೇಪರ್ 1ನಲ್ಲಿ ನಿಮಗೆ 90 minutes ಡ್ಯೂರೇಷನ್ ಇರುತ್ತೆ 90 ನಿಮಿಷಗಳ ಕಾಲಾವಕಾಶ ಇರುತ್ತೆ ಹಾಗೂ ಪೇಪರ್ 1 50 ಮಾರ್ಕ್ಗಿರುತ್ತೆ ಸೊ ಈ ಪೇಪರ್ನಲ್ಲಿ ಮೊದಲನೇದಾಗಿ ಎಸ್ಸೆ ರೈಟಿಂಗ್ ಇರುತ್ತೆ ನೀವು 600 ಪದಗಳ ಒಂದು ಪ್ರಬಂಧ ಬರೀಬೇಕಾಗಿರುತ್ತೆ ಇದಕ್ಕೆ ನಿಮಗೆ 20 ಮಾರ್ಕ್ ಇರುತ್ತೆ ಪ್ರಬಂಧಕ್ಕೆ 20 ಮಾರ್ಕ್ ಇರುತ್ತೆ ನೆಕ್ಸ್ಟು ಪ್ರಿಸೈಸ್ ರೈಟಿಂಗ್ ಅಂತ ಇರುತ್ತೆ ಇದನ್ನು ನೀವು ಕನ್ನಡದಲ್ಲೇ ಬರೀಬೇಕು ಸಂಕ್ಷಿಪ್ತ ಬರವಣಿಗೆ ಅಂತ ನಾವೇನು ಕನ್ನಡದಲ್ಲಿ ಹೇಳ್ತೀವೋ ಇದು 10 ಮಾರ್ಕ್ಗಿರುತ್ತೆ ನೆಕ್ಸ್ಟು ಟ್ರಾನ್ಸ್ಲೇಷನ್ ಅಥವಾ ಅನುವಾದ ಇರುತ್ತೆ ಇದು ನಿಮಗೆ ಕನ್ನಡ ಟು ಇಂಗ್ಲೀಷ್ 10 ಮಾರ್ಕ್ಗಿದ್ರೆ ಇಂಗ್ಲೀಷ್ ಟು ಕನ್ನಡ 10 ಮಾರ್ಕ್ಗಿರುತ್ತೆ ಸೊ ಒಟ್ಟುಗೂಡಿದ್ರೆ ನಿಮಗೆ 50 ಮಾರ್ಕ್ ಆಗುತ್ತೆ ಇದು ಪೇಪರ್ 1 ಬಗ್ಗೆ ಹೇಳೋದಾದರೆ ಪೇಪರ್ 2 ಈಸ್ ಆಲ್ ಅಬೌಟ್ ಜನರಲ್ ಸ್ಟಡೀಸ್ ಸೊ ಪೇಪರ್ 2ನಲ್ಲಿ ನಿಮಗೆ 100 ಪ್ರಶ್ನೆಗಳಿರುತ್ತೆ ಹಾಗೂ ಇದು 150 ಮಾರ್ಕ್ಗಿರುತ್ತೆ ಇದಕ್ಕೂ ಅಷ್ಟೇ ಕಾಲಾವಕಾಶ 90 ನಿಮಿಷ ಇರುತ್ತೆ ಜ್ಞಾಪಕ ಇಟ್ಕೊಳ್ಳಿ ಇಲ್ಲಿ 100 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ MCQ ಇರುತ್ತೆ 4 ಆಪ್ಷನ್ ಇರುತ್ತೆ ಪ್ರತಿಯೊಂದು ಪ್ರಶ್ನೆಗೂ ನೀವು ಸರಿಯಾದ ಉತ್ತರ ಕೊಡಬೇಕು ಹಾಗೂ ತಪ್ಪು ಉತ್ತರಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಸೊ ಜನರಲ್ ಸ್ಟಡೀಸ್ಗೆ ನಿಮ್ಗೆ ಏನೇನು ಗೊತ್ತಿರಬೇಕು ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಹಿಸ್ಟರಿ ಇತಿಹಾಸ ಜಿಯೋಗ್ರಫಿ ಸೈನ್ಸ್ ಆರ್ಟ್ ಲಿಟ್ರೇಚರ್ ಮೆಂಟಲ್ ಅಬಿಲಿಟಿ ಮಾರಲ್ ಎಜುಕೇಷನ್ ಇವಿಷ್ಟು ನೋಟಿಫಿಕೇಶನಲ್ಲಿ ಇರುವಂಥ ಸಿಲೆಬಸ್ಗಳು ಸೊ ಇವಿಷ್ಟನ್ನು ನೀವು ಕಂಪ್ಲೀಟಾಗಿ ಕಲ್ತಿದ್ರೆ 100% ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಹಾಗೂ ದೇರ್ ವಿಲ್ ಬಿ ಅ ನೆಗೆಟಿವ್ ಮಾರ್ಕಿಂಗ್ ಆಫ್ 1/4 ಆಫ್ ಎವ್ರಿ ರೈಟ್ ಆನ್ಸರ್ ದಟ್ ಈಸ್ ಹಂಗಂದರೆ ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ ನಿಮಗೆ 1.5 ಮಾರ್ಕ್ ಬಂದರೆ ಒಂದು ತಪ್ಪು ಉತ್ತರಕ್ಕೆ ಅದರ 1/4 ಭಾಗದಷ್ಟು ಮಾರ್ಕ್ಸನ್ನು ಕಟ್ ಮಾಡ್ತಾರೆ ಸೊ ಅದೆಷ್ಟಾಗತ್ತೆ 0.375 ಆಗುತ್ತೆ ಸೊ ಪ್ರತಿಯೊಂದು ತಪ್ಪು ಉತ್ತರಕ್ಕೂ 0.375 ಮೈನಸ್ ಆಗುತ್ತೆ ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಮೂವಿಂಗ್ ಆನ್ ರಿಟರ್ನ್ ಎಕ್ಸಾಮ್ ಆಯಿತು ನೆಕ್ಸ್ಟ್ ಕೊನೆಯ ಹಂತ ರಿಟರ್ನ್ ಎಕ್ಸಾಮ್ನಲ್ಲೂ ಕ್ಲಿಯರ್ ಆದಮೇಲೆ ಮೆಡಿಕಲ್ ಟೆಸ್ಟ್ ಒಂದಿರುತ್ತೆ ಅದರಲ್ಲಿ ನಿಮಗೆ ಫಸ್ಟ್ ಚೆಕ್ ಮಾಡೋದು ಐಸೈಟ್ ನೀವು ಕನ್ನಡಕ ಹಾಕಿದ್ರೂ ನಿಮಗೆ ಐಸೈಟ್ನ ಕ್ಲಿಯರ್ ಮಾಡ್ಬೋದು ಈ ಒಂದು ಟೆಸ್ಟ್ನ ನಿಮಗೆ ವಿತ್ ಆರ್ ವಿತೌಟ್ ಗ್ಲಾಸಸ್ ನಿಮ್ಮ ಡಿಸ್ಟೆಂಟ್ ವಿಷನ್ ಅಂದರೆ ದೂರದ ವಿಷನ್ ಅಥವಾ ಹತ್ತಿರದ ವಿಷನ್ ಬೆಟರ್ ಐ ಇಷ್ಟಿರಬೇಕು ವರ್ಸ್ ಐ ಇಷ್ಟಿರಬೇಕು ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನಿಮ್ಮ ಹತ್ತಿರ ಇರುವಂಥ ಐ ಡಾಕ್ಟರ್ ಹತ್ರ ಹೋದರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತಾರೆ ಹಾಗೂ ಒಂದು ಹಿಯರಿಂಗ್ ಟೆಸ್ಟ್ ಇರುತ್ತೆ ಆಮೇಲೆ ವ್ಯಾರಿಕೋಸ್ ವೇನ್ಸ್ ಅಂದರೆ ಕಾಲುಗಳಲ್ಲಿ ನರಗಳು ಎದ್ದಿರುತ್ತೆ ಅದನ್ನು ವ್ಯಾರಿಕೋಸ್ ವೇನ್ಸ್ ಅಂತ ಕರೀತಾರೆ ಇದನ್ನು ಅಷ್ಟೇ ನೀವು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಂಡಿರ್ಬೋದು ಆಮೇಲೆ ಇಂಪೆಡಿಮೆಂಟ್ ಆಫ್ ಸ್ಪೀಚ್ ಅಂದರೆ ತೊದಲೋದು
ಕೆಲವು ಟೈಮ್ ರಿಜೆಕ್ಷನ್ಗಳಾಗುತ್ತೆ. ಸೊ ನಿಮ್ಗೇನಾದರೂ ಅದಿತ್ತಂದರೆ ನೋಟಿಫಿಕೇಷನಲ್ಲಿ ಡೀಟೇಲ್ ಆಗಿ ಏನದು ಇಂಪೆಡಿಮೆಂಟ್ ಆಫ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ತೆಗೆದು ನೋಡ್ಬೋದು. ಹಾಗೂ ಚೆಸ್ಟ್ ಎಕ್ಸ್ರೇ, ಏನಾದರೂ ಚೆಸ್ಟ್ ನಲ್ಲಿ ಇರುವಂಥ ಬೋನ್ಸ್ಗಳ ಡಿಫಾರ್ಮೇಷನ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಇವಿಷ್ಟು ಕ್ವಾಲಿಫೈಡ್ ಆಗಿದ್ರೆ ಯು ಹ್ಯಾವ್ ಕ್ಲಿಯರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಇನ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್, ವಿಚ್ ಈಸ್ ಅ ವೆರಿ ಪ್ರೆಸ್ಟೀಜಿಯಸ್ ಥಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಸೊ ನೌ ಮೂವಿಂಗ್ ಆನ್ ಟು ದ ಕೆರಿಯರ್ ಪ್ರಾಸ್ಪೆಕ್ಟ್ಸ್. ಐ ಸಿ ಎ ಲಾಟ್ ಆಫ್ ಕ್ಯಾಂಡಿಡೇಟ್ಸ್, ನಾನು ತುಂಬ ಜನ ಅಭ್ಯರ್ಥಿಗಳನ್ನ ನೋಡ್ತೀನಿ, ಅವರಿಗೆ ಸಬ್ ಇನ್ಸ್ಪೆಕ್ಟರ್ ಅಷ್ಟೇ ಗೊತ್ತಿರುತ್ತೆ, ಅದ್ರ ಮೇಲಿರೋರಂಥ ರ್ಯಾಂಕ್ಗಳು ಯಾವುದು, ಅಲ್ಲಿಗೆ ಹೇಗೆ ಜಾಯಿನ್ ಆಗೋದು, ಇದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಫಸ್ಟ್ ಥಿಂಗ್ ನೋಡಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಳಮಟ್ಟದಿಂದ ಮೇಲ್ ತನಕ ಯಾವ್ಯಾವ ರ್ಯಾಂಕ್ಗಳಿದೆ ಅಂತ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಫಸ್ಟು ಕಾನ್ಸ್ಟೇಬಲ್ ಅಥವಾ ಪಿ ಸಿ ಅಂತ ನಾವು ಕರಿತೀವಿ, ಅದಿದೆ. ಆಮೇಲೆ ಸೀನಿಯರ್ ಕಾನ್ಸ್ಟೇಬಲ್ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆನಲ್ಲಿ ಇಲ್ಲ, ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಇಂದ ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್ ಇದೆ, ಹೆಡ್ ಕಾನ್ಸ್ಟೇಬಲ್ ಇಂದ ಎ ಎಸ್ ಐ ಅಥವಾ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇದೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇಂದ ಸಬ್ ಇನ್ಸ್ಪೆಕ್ಟರ್ ಇದೆ, ಇನ್ಸ್ಪೆಕ್ಟರ್ ಇದೆ, ಆಮೇಲೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಇದೆ, ಆಮೇಲೆ ಎ ಎಸ್ ಪಿ ಇದೆ, ಅಡಿಷನಲ್ ಸೂಪರಿಂಟೆಂಡೆಂಟ್, ಆಮೇಲೆ ಎಸ್ ಪಿ ಇದೆ, ಸೂಪರಿಂಟೆಂಡೆಂಟ್, ಆಮೇಲೆ ಇದು ಐ ಪಿ ಎಸ್ ಗ್ರೇಡ್ ಇರುತ್ತೆ, ಮೇಲಿರೋವೆಲ್ಲ ಐ ಪಿ ಎಸ್ ಗ್ರೇಡು, ಇಷ್ಟು ಸ್ಟೇಟ್ ಪೊಲೀಸ್ ಗ್ರೇಡು, ಕೆಳಗಿರುವಂಥದ್ದೆಲ್ಲ ಸ್ಟೇಟ್ ಪೊಲೀಸ್ ಕೇಡರು, ಮೇಲಿರುವಂಥದ್ದೆಲ್ಲ ಐ ಪಿ ಎಸ್ ಕೇಡರು. ಸೊ ಮೇಲ್ ನೋಡೋದಾದರೆ ಫಸ್ಟು ಐ ಪಿ ಎಸ್ ಅಂದರೆ ಎಸ್ ಪಿ ಆಗ್ತಾರೆ, ಇದೆಲ್ಲ ಪ್ರೊಬೇಷನರಿ ಪಿರಿಯಡ್, ಇದೆಲ್ಲ ಅಂಡರ್ ಟ್ರೈನಿಂಗ್ ಪಿರಿಯಡ್ ಇರುತ್ತೆ. ಆಮೇಲೆ ನೆಕ್ಸ್ಟು ಎಸ್ ಎಸ್ ಪಿ ಇರ್ತಾರೆ, ಸ್ಪೆಷಲ್ ಸೂಪರಿಂಟೆಂಡೆಂಟು, ಆಮೇಲೆ ಡಿ ಐ ಜಿ ಇರ್ತಾರೆ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್, ಆಮೇಲೆ ಐ ಜಿ ಇರ್ತಾರೆ, ಇನ್ಸ್ಪೆಕ್ಟರ್ ಜನರಲ್, ಅವ್ರ ಮೇಲೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೆಡ್ ಮಾಡ್ತಾ ಇರ್ತಾರೆ ಡಿ ಜಿ ಪಿ ಆರ್ ಅಡಿಷನಲ್ ಡಿ ಜಿ ಪಿ. ಈ ಡಿ ಜಿ ಪಿಗೂ ಅಡಿಷನಲ್ ಡಿ ಜಿ ಪಿ ಇಂದ ನಾನು ಶುರು ಮಾಡ್ತೀನಿ. ಡಿ ಜಿ ಪಿ ರ್ಯಾಂಕ್ ಇರೋರು ಒಂದು ರಾಜ್ಯದ ಇಡೀ ಪೊಲೀಸ್ ಸೇನೆಯನ್ನು ಅವರು ಜವಾಬ್ದಾರಿ ವಹಿಸಿರ್ತಾರೆ. ಪ್ರಸ್ತುತ ಡಿ ಜಿ ಆ್ಯಂಡ್ ಐ ಜಿ ಪಿ ಆಫ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ ಪ್ರವೀಣ್ ಸೂದ್ ಅವರು. ಅಡಿಷನಲ್ ಡಿ ಜಿ ಪಿ ಅನ್ನೋರು ಕಮಿಷನರೇಟ್ ಲೆವೆಲ್ಗೆ, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಿನಲ್ಲಿ ಇವಾಗ ಡಿ ಜಿ ಪಿ ಆಗಿದ್ದಾರೆ ಕಮಲ್ ಪಂತ್ ಅವರು. ಸೊ ಡಿ ಜಿ ಪಿ ಲೆವೆಲ್ ಮಾತಾಡಾಯಿತು, ಐ ಜಿ ಲೆವೆಲ್ ನಮ್ಮ ಒಂದು ಕರ್ನಾಟಕದಲ್ಲಿ 7 ರೇಂಜ್ ಮಾಡ್ಕೊಂಡಿದ್ದಾರೆ, ಕರ್ನಾಟಕನ 7 ಭಾಗ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆ 7 ರೇಂಜ್ಗಳಿಗೆ ಒಂದು ರೇಂಜ್ಗೆ ಒಬ್ಬರು ಐ ಜಿ ಇರ್ತಾರೆ, ಅವ್ರ ಕೆಳಗಡೆ ಡಿ ಐ ಜಿ ಇರ್ತಾರೆ, ಅವ್ರ ಕೆಳಗಡೆ ಸೂಪರಿಂಟೆಂಡೆಂಟ್ ಸೀನಿಯರ್ ಸ್ಕೇಲ್ ಇರ್ತಾರೆ, ದಟ್ ಈಸ್ ಸ್ಪೆಷಲ್ ಸೀನಿಯರ್ ಸೂಪರಿಂಟೆಂಡೆಂಟ್ ಅನ್ಬೋದು. ಆಮೇಲೆ ಈ ಎಸ್ ಪಿ ಅನ್ನೋರು ಜಿಲ್ಲಾ ಮಟ್ಟದಲ್ಲಿ ಪೊಲೀಸ್ ಫೋರ್ಸ್ನ ಹೆಡ್ ಮಾಡ್ತಾ ಇರ್ತಾರೆ, ಹಾಗೂ ಅಡಿಷನಲ್ ಎಸ್ ಪಿ ಇರ್ತಾರೆ, ಹಾಗೂ ಇದು ಅವರ ಟ್ರೈನಿಂಗ್ ಪಿರಿಯಡ್ ಇರುತ್ತೆ. ಇದೆಲ್ಲ ಐ ಪಿ ಎಸ್ ಆಗಿದ್ರೆ ಈ ರ್ಯಾಂಕ್ಗಳಿಗೆ ಹೋಗ್ಬೋದು. ಅದೇ ನಾವು ಕೆಳಮಟ್ಟದಿಂದ ಶುರು ಮಾಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ, ನೀವು ಪೊಲೀಸ್ ಕಾನ್ಸ್ಟೇಬಲ್ ಆದರೆ ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್ ಆಗ್ಬೋದು, ಅದಾದಮೇಲೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಅದಾದಮೇಲೆ ನೀವು ಸಬ್ ಇನ್ಸ್ಪೆಕ್ಟರ್ ಕೂಡ ಆಗ್ಬೋದು. ಆದರೆ ಸಬ್ ಇನ್ಸ್ಪೆಕ್ಟರ್ ನೀವು ಡೈರೆಕ್ಟಾಗಿ ರೆಕ್ರೂಟ್ ಆದರೆ ನೆಕ್ಸ್ಟ್ ಪ್ರಮೋಷನ್ ಇನ್ಸ್ಪೆಕ್ಟರ್ ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಇನ್ಸ್ಪೆಕ್ಟರ್ಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರೋದಿಲ್ಲ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ. ಸೊ ಸಬ್ ಇನ್ಸ್ಪೆಕ್ಟರ್ ಆದ ನಂತರ ನೀವು ಇನ್ಸ್ಪೆಕ್ಟರ್ ಆಗ್ಬೋದು, ಇನ್ಸ್ಪೆಕ್ಟರ್ ನಂತರ ನೀವು DYSP ಆಗ್ಬೋದು. ಈ DYSP ನ ಸಿಟಿ ಲಿಮಿಟ್ಸ್ನಲ್ಲಿ ನಾವು ACP ಅಂತೀವಿ, SPನ ನಾವು ಸಿಟಿ ಲಿಮಿಟ್ಸ್ನಲ್ಲಿ DCP ಅಂತೀವಿ. ಸೊ ನೀವು DYSP ಆಗಿ ಮೋಸ್ಟ್ ಆಫ್ ದೆಮ್ ಇಲ್ಲಿ ರಿಟೈರ್ ಆಗ್ತಾರೆ, DYSP ಆಗಿ ರಿಟೈರ್ ಆಗ್ತಾರೆ. ಯಾರು PSI ಆಗಿ ಜಾಯಿನ್ ಆಗ್ತಾರೋ DYSP ಆಗಿ ರಿಟೈರ್ ಆಗ್ತಾರೆ. ಇನ್ ಕೇಸ್ ಅವರು ತುಂಬ ಅರ್ಲಿ ಏಜ್ನಲ್ಲಿ, ಪ್ರಾಬಬ್ಲಿ ಈವನ್ ಬಿಫೋರ್ 25 ಸೇರಿದ್ರು ಹಾಗೂ ವೇಕೆನ್ಸೀಸ್ ಇತ್ತು, ರಿಸರ್ವೇಷನ್ ಇದೆ ಅಂದರೆ ಅವರು ಅಡಿಷನಲ್ SP ರೇಂಜ್ ತನಕನೂ ಹೋಗ್ಬೋದು. ಸಮ್ಟೈಮ್ಸ್ ಇನ್ ವೆರಿ ವೆರಿ ರೇರ್ ಕೇಸಸ್ ಅವರು SP ಕೂಡ ಆಗಿರ್ತಾರೆ. ಅದೇ ಇನ್ ಕೇಸ್ ನೀವೇನಾದರೂ KPSC ಎಕ್ಸಾಮ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಿದರೆ ನೀವು DYSP ಡೈರೆಕ್ಟಾಗಿ ಯು ವಿಲ್ ರಿಟೈರ್ ಆಲ್ಮೋಸ್ಟ್ ನಿಯರ್ DIG ಮಟ್ಟದ ತನಕ ನೀವು ಹೋಗ್ಬೋದು. ಸೊ ನನ್ನ ಒಂದು ಅಡ್ವೈಸ್ ಕ್ಯಾಂಡಿಡೇಟ್ಸ್ಗೆ ಅಂತ ಹೇಳಿದ್ರೆ, ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದಿಸ್ ಎಕ್ಸಾಮ್. ದಿಸ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಎಕ್ಸಾಮ್, ಬೀಯಿಂಗ್ ಇನ್ ಅ ಪೊಲೀಸ್ ಫೋರ್ಸ್ ಇಟ್ಸ್ ಅ ಪ್ರೈಡ್ ಆ್ಯಂಡ್ ಅ ಹಾನರ್. ಸೊ ಇಫ್ ಯು ಜಾಯಿನ್ ಆಸ್ ಅ ಸಬ್ ಇನ್ಸ್ಪೆಕ್ಟರ್, ದೇರ್ ಆರ್ ಬ್ರೈಟ್ ಚಾನ್ಸಸ್ ದಟ್ ಯು ವಿಲ್ ಬಿ ಅ ಗೆಜೆಟೆಡ್ ಆಫೀಸರ್ ಬೈ ದ ಟೈಮ್ ಯು ರಿಟೈರ್. ಸೊ ಮೂವಿಂಗ್ ಆನ್, ಸೊ ದೀಸ್ ಆರ್ ದಿ ಕೆರಿಯರ್ ಪ್ರಾಸ್ಪೆಕ್ಟ್ಸ್. ಅಪಾರ್ಟ್ ಫ್ರಮ್ ದಿಸ್ ದೇರ್ ಇಸ್ ಒನ್ ಮೋರ್ ಪ್ರಾಸ್ಪೆಕ್ಟ್. ಸೊ PSI ಆದಮೇಲೂ ನಾವು ಓದ್ಬೋದಾ? PSI ಆದಮೇಲೂ ನಾವು ಏನಕ್ಕೆ ಓದ್ಬೋದು? ಇನ್ನ ಉನ್ನತ ಹುದ್ದೆ ಅಂದರೆ ನಾವು ಯಾವುದಕ್ಕೆ ಓದ್ಬೋದು? ಆಬ್ವಿಯಸ್ಲಿ ನೀವು UPSCಗೆ ಓದ್ಬೋದು, UPSCಯಲ್ಲಿ ನಿಮಗೆ IPS ರ್ಯಾಂಕ್ಗೂ ಓದ್ಬೋದು, ಇಲ್ಲ ಅಂದರೆ ಕರ್ನಾಟಕ
ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆ ಪಿ ಎಸ್ ಸಿದು ನೀವು ಗೆಜೆಟೆಡ್ ಪ್ರೊಬೇಷನರ್ ಅಂದರೆ DYSP ಆಗೋದಕ್ಕೂ ಓದ್ಬೋದು. ಇನ್ ಕೇಸ್ ಸರ್ ನಮ್ಗೆ ಎರಡೂ ಆಗಲಿಲ್ಲ ಸರ್, ಅಲ್ಲಿ ಕಾಂಪಿಟೇಷನ್ ಜಾಸ್ತಿ, ನಮಗೆ ಅಲ್ಲಿ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂದರೆ UPSCಯಿಂದ ಇನ್ನೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ದಟ್ ಈಸ್ ರಿಕ್ರೂಟ್ಮೆಂಟ್ ಫಾರ್ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಆಗಿರುತ್ತೆ ಇದು. ಸೊ ಈ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂದರೆ ಇದು ಸ್ಟೇಟ್ ಪೊಲೀಸ್ ಫೋರ್ಸ್ನಲ್ಲಿ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ACP ಆರ್ DYSP ಅಂತಲೇ ಹೇಳ್ಬೋದು. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ಗೆ ಈಕ್ವಲೆಂಟ್ ಜಾಬ್ ಅನ್ಬೋದು. ದಿಸ್ ಈಸ್ ಅ ಗ್ರೂಪ್ ಎ ಗೆಜೆಟೆಡ್ ಪೋಸ್ಟ್. ಸೊ ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಅಥವಾ ಇನ್ಸ್ಪೆಕ್ಟರ್ ಆಗಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು. ಆ ಸೇವೆ ಸಲ್ಲಿಸಿದ ನಂತರ ಮಾತ್ರ ನೀವು ಈ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಆಗ್ಬೋದು. ದೋ ಈ ಎಕ್ಸಾಮ್ಸ್ನಲ್ಲಿ ವೇಕೆನ್ಸೀಸು ಡಬಲ್ ಡಿಜಿಟ್ನಲ್ಲಿ ಇದ್ರು ಎಷ್ಟೊಂದು ಜನ ಅಭ್ಯರ್ಥಿಗಳು ಎಸ್ಪೆಷಲಿ ಫ್ರಮ್ ನಾರ್ತ್ ಇಂಡಿಯಾ ಕ್ಲಿಯರ್ ಮಾಡ್ತಾರೆ. ನೀವೇನಾದರೂ ಇನ್ನೂ ಕಂಟಿನ್ಯೂ ಮಾಡ್ತೀರಿ ನಿಮ್ಮ ಸ್ಟಡೀಸ್ನ, UPSCಗೆ ಪ್ರಿಪೇರ್ ಆಗ್ತಾ ಇದ್ರಿ ಅಂದರೆ ಖಂಡಿತವಾಗ್ಲೂ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಈ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರೆ ನೀವು ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ಏನಾದರೂ ನೀವು ಜಾಯ್ನ್ ಆದ್ರಿ ಅಂದರೆ ಯು ಕ್ಯಾನ್ ರಿಟೈರ್ ಆ್ಯಸ್ ಸೆಕೆಂಡ್ ಇನ್ ಕಮಾಂಡ್. ರಿಮೆಂಬರ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಈಸ್ ಆಲ್ಸೋ ಅ ಪ್ರೆಸ್ಟೀಜಿಯಸ್ ಫೋರ್ಸ್, ಇಟ್ ಇಸ್ ಅ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್, ಇದು ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಆಗಿರುತ್ತೆ. ನೀವು ಇದಕ್ಕೆ ಡೈರೆಕ್ಟ್ ಆಗಿ ಜಾಯ್ನ್ ಆಗಬೇಕು ಅಂದರೆ ಇಫ್ ಯು ವಾಂಟ್ ಟು ಡೈರೆಕ್ಟ್ಲಿ ಎಂಟರ್ ಆಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ಆಸ್ ಇನ್ CISF ಯು ಹ್ಯಾವ್ ಟು ಕ್ಲಿಯರ್ UPSC CAPF. UPSCಯಿಂದ ನಡೆಯುವಂಥ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಬೇಕು. ಅದು ಕ್ಲಿಯರ್ ಮಾಡಿದ್ರೆ ನೀವು ಅಸಿಸ್ಟೆಂಟ್ ಕಮಾಂಡೆಂಟ್ ಆಗ್ಬೋದು. ಬಟ್ ಲ್ಯಾಟ್ರಲ್ ಎಂಟ್ರಿನಲ್ಲಿ ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಇದನ್ನು ಕ್ಲಿಯರ್ ಮಾಡೋ ಅಂಥ ಅವಕಾಶವೂ ಇದೆ. ಸೊ ದೀಸ್ ಆರ್ ದಿ ಕರಿಯರ್ ಪ್ರಾಸ್ಪೆಕ್ಟ್ಸ್. ಸೊ ಇವೆಲ್ಲ ಕರಿಯರ್ ಪ್ರಾಸ್ಪೆಕ್ಟ್ಸ್ ಆಗಿರುತ್ತೆ. ಎಷ್ಟೊಂದು ಜನ ಅಭ್ಯರ್ಥಿಗಳಿಗೆ ಗೊತ್ತಿರಲ್ಲ PSI ಆದರೆ ಅಲ್ಲೇ ಒಂದು ಫುಲ್ ಸ್ಟಾಪ್ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲ, PSI ಆದ ನಂತರವೇ ನಿಮ್ಮ ಹೋರಾಟ ಇನ್ನೂ ದೊಡ್ಡ ಮಟ್ಟಿಗೆ ಶುರು ಆಗಬೇಕು. ಸೊ ಯು ಹ್ಯಾವ್ ಟು ಕಾನ್ಕರ್ ಒನ್ ಆಫ್ಟರ್ ದಿ ಅದರ್. ಓಕೆ, ಸೊ ಡೋಂಟ್ ಸ್ಟಾಪ್ ಕಾನ್ಕರಿಂಗ್. ಆ್ಯಂಡ್ ಒನ್ ಮೋರ್ ಸಜೆಷನ್ ಟು ಮೈ ಡಿಯರ್ ಕ್ಯಾಂಡಿಡೇಟ್ಸ್, ಪ್ಲೀಸ್ ಡೋಂಟ್ ಸ್ಟಾಪ್ ಸ್ಟಡಿಯಿಂಗ್. ನಿಮ್ಮ ಓದು ನಿರಂತರವಾಗಿರಲಿ. ನೋಟಿಫಿಕೇಶನ್ ಯಾವ ಟೈಮ್ನಲ್ಲಾದರೂ ಬರ್ಬೋದು, ಜ್ಞಾಪಕ ಇಟ್ಕೊಳ್ಳಿ. ಇವಾಗ ಏನೋ ಒಂದು 200 ಪೋಸ್ಟು ಹಾಗೂ 300 ಪೋಸ್ಟ್ಗೆ ನೋಟಿಫಿಕೇಶನ್ ಆಗಿತ್ತು, ಅದು 2019 ನೋಟಿಫಿಕೇಶನ್ಗಳು. 2020 ಕರೋನಾಯಿಂದ ಒಂದು ನೋಟಿಫಿಕೇಶನ್ ಸಿವಿಲ್ ಪೊಲೀಸ್ಗೆ ಆಗಿಲ್ಲ. ಹೊಸ ಸರ್ಕಾರ ಬಂದ ನಂತರ ತಕ್ಷಣ ಅವರು 550 ಪೋಸ್ಟ್ಗಳಿಗೆ ಒಂದು ವೇಕೆನ್ಸಿಗೆ ಕಾಲ್ ಮಾಡಿದ್ದಾರೆ. ಬಟ್ ವಯೋಮಿತಿ ಹೆಚ್ಚಿಸಿರೋದ್ರಿಂದ ಕಾರಣದಿಂದ ಅದನ್ನು ಸ್ವಲ್ಪ ಸ್ಲೋ ಡೌನ್ ಮಾಡಿದ್ದಾರೆ. ಸೊ ನಿಮ್ಮ ಒಂದು ಓದಿಗೆ ನಾವು ಕಾಂಪ್ಲಿಮೆಂಟ್ ಮಾಡೋಣ ಅನ್ನೋದಕ್ಕೆ ನಾವು ಟೆಸ್ಟ್ ಸೀರೀಸ್ನ ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ಮಾಧ್ಯಮದಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಆನ್ಲೈನ್ ಹಾಗೂ ಆಫ್ಲೈನ್ ಟೆಸ್ಟ್ ಸೀರೀಸ್ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಿಸ್ ಈಸ್ ಅ ನ್ಯೂ ಪ್ಯಾಟರ್ನ್. ಆ್ಯಸ್ ಪರ್ ನ್ಯೂ ಪ್ಯಾಟರ್ನ್ ನಮಗೆ 300 ತುಂಬ ಶಾಕಿಂಗ್ ಕ್ವೆಶನ್ಸ್ಗಳಿತ್ತು, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿನೇ ಮಾಡಿದ್ರು. ಸೊ ಇದಕ್ಕೆ ನಾವು ಮಾಕ್ ಟೆಸ್ಟ್ ಅಣಕು ಪರೀಕ್ಷೆಗಳನ್ನ ಕೊಡ್ತಾ ಇದ್ದೀವಿ. ಒಟ್ಟು 44 ಪರೀಕ್ಷೆಗಳಿರುತ್ತೆ. Paper 2, 31 Paper 2 ಇರುತ್ತೆ, ಹಾಗೂ 13 Paper 1 ಇರುತ್ತೆ. ಸೊ ಇವಿಷ್ಟೂ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸೀರಿಯಸ್ ಆಗಿ ಕ್ಲಿಯರ್ ಮಾಡ್ತೀರಾ, ಅಂದರೆ ಸೀರಿಯಸ್ ಆಗಿ ಇದಕ್ಕೆ ಪ್ರಿಪೇರ್ ಆಗಿದರೆ ಖಂಡಿತವಾಗ್ಲೂ ನೀವು ಕ್ಲಿಯರ್ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ. ಹಾಗೂ ನಿಮಗೆ ನಾವು ಪತ್ರಿಕೆ 1 ವ್ಯಾಲ್ಯೂಯೇಷನ್ ಕೂಡ ಮಾಡ್ತೀವಿ. ಫಾರ್ ದಟ್ ಯು ಕ್ಯಾನ್ ಕಾಲ್ ದಿಸ್ ನಂಬರ್ 0804154799. So these are the career prospects and a lot of questions that I have answered in this particular video. I hope all of you enjoyed my video. Nanna video ellarigu ishta agide anta bhavisthini. Nanna video nodida ella spardha mitrarigu dhanyavadagalu. Hage best of luck.